ಹಲೋ ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಂದ್ರಯಾನ ಎರಡು ಚಂದ್ರಯಾನ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಟ್ವೆಂಟಿ ಫೈವ್ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ಚಂದ್ರಯಾನ ಎರಡು ಇದು ನಿಮಗೆ ಮುಂದೆ ಬರುವಂತಹ ಆರ್ ಆರ್ ಬಿ ಎಸ್ ಎಸ್ ಸಿ ಪೊಲೀಸ್ ಕೆ ಪಿ ಟಿ ಸಿ ಎಲ್ ಮತ್ತು ಇನ್ನತರೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಚಂದ್ರಯಾನ ಎರಡು ತುಂಬಾ ಉಪಯೋಗಕಾರಿ ಆಗಲಿದೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಏನು ರಿಕ್ವೆಸ್ಟ್ ಅಂದರೆ ನೀವು ಇನ್ನೂ ನಮ್ಮ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ ನಂತರ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಇರಲಿ ಮತ್ತು ನೀವು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಲು ಈ ಒಂದು ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಓಕೆ ಬನ್ನಿ ಸ್ನೇಹಿತರೆ ಟಾಪ್ ಟ್ವೆಂಟಿ ಫೈವ್ ಪ್ರಶ್ನೆಗೆ ಉತ್ತರ ನೋಡ್ಕೊತೋಗೋಣ ಟಾಪ್ ಟ್ವೆಂಟಿ ಫೈವ್ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಚಂದ್ರಯಾನ ಎರಡು ಇದು ಚಂದ್ರನ ಯಾವ ಧ್ರುವಕ್ಕೆ ಇಳಿಯಲಿದೆ ಚಂದ್ರನ ಯಾವ ಧ್ರುವಕ್ಕೆ ಚಂದ್ರಯಾನ ಎರಡು ಇಳಿಯಲಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ದಕ್ಷಿಣ ಧ್ರುವ ಸರಿಯಾದ ಉತ್ತರ ಆಗುತ್ತೆ ಸೊ ಇದು ಚಂದ್ರ ಚಂದ್ರನ ದಕ್ಷಿಣ ಧ್ರುವ ಯಾವುದಂದ್ರೆ ಈ ದಕ್ಷಿಣ ಧ್ರುವ ಈ ದಕ್ಷಿಣ ಧ್ರುವಕ್ಕೆ ಚಂದ್ರಯಾನ ಎರಡು ಇಳಿಯಲಿದೆ ಸೊ ಈ ಹಿಂದೆ ಅಮೇರಿಕಾ ರಷ್ಯಾ ಚೀನಾ ದೇಶಗಳು ಚಂದ್ರಯಾನ ಮಾಡಿದ್ದಾವೆ ಆದರೆ ಅವರು ದಕ್ಷಿಣ ಧ್ರುವಕ್ಕೆ ಹೋಗಿಲ್ಲ ಅವ್ರು ಏನು ಮಾಡಿದಾರೆ ಅಂದ್ರೆ ಉತ್ತರ ಧ್ರುವಕ್ಕೆ ತಮ್ಮ ಚಂದ್ರಯಾನವನ್ನು ಮಾಡಿದಾರ ಎರಡನೇ ಪ್ರಶ್ನೆ ಯಾವ ರಾಕೆಟ್ ಸಹಾಯದಿಂದ ಚಂದ್ರಯಾನ ಎರಡು ಉಡಾವಣೆ ಮಾಡಲಾಯಿತು ಯಾವ ಒಂದು ರಾಕೆಟ್ ಸಹಾಯದಿಂದ ಚಂದ್ರಯಾನ ಉಡಾವಣೆ ಮಾಡಿದಂದ್ರೆ ಜಿ ಎಸ್ ಎಲ್ ವಿ ಎಮ್ ಕೆ ತ್ರೀ ರಾಕೆಟ್ ಮೂಲಕ ಸೊ ಹಾಗಾದರೆ ಇಲ್ಲಿ ಜಿ ಎ ಜಿ ಎಸ್ ಎಲ್ ವಿ ಫುಲ್ ಫಾರ್ಮ್ ಏನಂತ ನಾವು ನೋಡ್ಕೋಬೇಕೈತಿ ಯಾಕಂದರೆ ಜಿ ಎಸ್ ಎಲ್ ವಿ ಫುಲ್ ಫಾರ್ಮ್ ಎಕ್ಸಾಮ್ಲಿ ಕೇಳ್ತಾರೆ ಸೊ ಜಿ ಎಸ್ ಎಲ್ ವಿ ಅಂದರೆ ಜಿಯೋ ಸೈಕ್ಲೋನ್ನ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಜಿ ಎಸ್ ಎಲ್ ವಿ ಅಂದರೆ ಜಿಯೋ ಸೈಕ್ಲೋನ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದರದ್ದು ಫುಲ್ ಫಾರ್ಮ್ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಚಂದ್ರಯಾನ ಎರಡು ಉಡಾವಣೆಯ ಉದ್ದೇಶವೇನು ಚಂದ್ರಯಾನ ಎರಡು ಉಡಾವಣೆಯ ಹೆಸರೇನು ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ಸ್ ಏ ನೋಡ್ರಿ ನೀರು ಮತ್ತು ಖನಿಜಗಳ ಅಧ್ಯಯನ ಮಾಡುವುದು ಆಪ್ಷನ್ಸ್ ಬಿ ಚಂದ್ರನ ಮೇಲ್ಮೈ ಪರಿಶೀಲಿಸುವುದು ಆಪ್ಷನ್ಸ್ ಸಿ ಚಂದ್ರನ ವಾತಾವರಣದ ಅಧ್ಯಯನ ಮಾಡೋದು ಸೊ ಆದ್ದರಿಂದ ಈ ಮೂರು ಚಂದ್ರಯಾನ ಮಾಡೋದರಿಂದ ಇದಕ್ಕೆ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗ್ತೈತಿ ಯಾವುದು ಸರಿಯಾದ ಉತ್ತರ ಅಂದರೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗುತ್ತೆ ಇನ್ನು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಚಂದ್ರಯಾನ ಎರಡು ನೌಕೆಯಲ್ಲಿ ಏನೇನು ಒಳಗೊಂಡಿದೆ ಚಂದ್ರಯಾನ ಎರಡು ನೌಕೆ ಅಂದರೆ ರಾಕೆಟಲ್ಲಿ ಏನೇನು ಒಳಗೊಂಡಿದೆ ಸೊ ಇಲ್ಲಿ ಆಪ್ಷನ್ಸ್ ಎ ಆರ್ಬಿಟರ್ ಆಪ್ಷನ್ಸ್ ಬಿ ಲ್ಯಾಂಡರ್ ಆಪ್ಷನ್ಸ್ ಸಿ ರೋವರ್ ಈ ಮೂರೂ ಒಳಗೊಂಡಿದ್ದರಿಂದ ಆಪ್ಷನ್ಸಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಹಾಕೈತಿ ಸೊ ಇಲ್ಲಿ ಆರ್ಬಿಟ್ರದ ತೂಕ ನೋಡಿರಿ ಆರ್ಬಿಟ್ರ್ ತೂಕ ಎಷ್ಟಾಗಿತ್ತು ಎಷ್ಟಾಗಿತ್ತಂದರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೆ ಜಿ ಆರ್ಬಿಟ್ರ ಆಗಿತ್ತು ಎಷ್ಟು ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೆ ಜಿ ತೂಕ ಆಗಿತ್ತು ಇನ್ನು ಲ್ಯಾಂಡ್ರ ತೂಕ ಎಷ್ಟಾಗಿತ್ತು ಎಷ್ಟಾಗಿತ್ತಂದ್ರೆ ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೆ ಜಿ ತೂಕ ಆಗಿತ್ತು ಇನ್ನು ರೋವರ್ದ ತೂಕ ಎಷ್ಟಾಗಿತ್ತು ಎಷ್ಟಾಗಿತ್ತಂದ್ರೆ ಎಪ್ಪತ್ತು ಏಳು ಎಪ್ಪ ಸೊ ಇಪ್ಪತ್ತೇಳು ಕೆ ಜಿ ತೂಕ ಆಗಿತ್ತು ಸೊ ಒಟ್ಟು ಎಷ್ಟು ಕೆ ಜಿ ತೂಕ ತೂಕ ಆಗಿತ್ತು ಅಂದರೆ ಇದರದ್ದು ಮೂರು ಸಾವಿರದ ಎಂಟುನೂರ ಐವತ್ತು ಕೆ ಜಿ ತೂಕ ಆಗಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗುತ್ತೆ ಇನ್ನು ಐದನೇ ಪ್ರಶ್ನೆ ಚಂದ್ರಯಾನ ಎರಡು ಯೋಜನೆಯ ನಿರ್ದೇಶಕಿಯರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಎಂ ವನಿತಾ ಮತ್ತು ರಿತು ಖರೀದಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಎಂ ವನಿತಾ ಇವರು ಯೋಜನಾ ನಿರ್ದೇಶಕಿ ಎಂ ವನಿತಾ ಇದಾರಲ್ಲ ಇವರು ಯೋಜನಾ ನಿರ್ದೇಶಕಿ ಆಮೇಲೆ ರಿತಾ ಕರದಾಳು ಇದ್ದಾರಲ್ಲ ಇವರು ಮಿಷನ್ ಮಿಷನ್ ನಿರ್ದೇಶಕಿ ಇವರು ಯೋಜನಾ ನಿರ್ದೇಶಕಿ ರಿತ ಕರದಾಳು ಇವರು ಮಿಷನ್ ನಿರ್ದೇಶಕಿ ಆರನೇ ಪ್ರಶ್ನೆ ಚಂದ್ರಯಾನ ಎರಡು ರೋವರ್ಗೆ ಈ ಕೆಳಗಿನ ಹೆಸರನ್ನು ಇಡಲಾಗಿದೆ ಚಂದ್ರಯಾನ ಎರಡನ್ನು ಯಾವ ಹೆಸರಂತ ಕರೆಯಲಾಗಿತ್ತು ಅಂತಂದ್ರೆ ಪ್ರಜ್ಞಾನ್ ಅಂತ ಕರೆಯಲಾಗಿತ್ತು ಏನು ಹೆಸರಿಡಲಾಗಿತ್ತಂದ್ರೆ ಪ್ರಜ್ಞಾನ ಅಂತ ಹೆಸರಿಡಲಾಗಿತ್ತು ಸೊ ಇದನ್ನು ರೋವರ್ ಅಂತ ಹೇಳ್ತೀವಿ ಈ ಕಾಣಿಸ್ತಾ ಇದೆಯಲ್ಲ ಇದು ರೋವರ್ ಚಿತ್ರ ಈ ರೋವರಿಗೆ ಏನು ಹೆಸರು ಇಟ್ಟಿದ್ದಾರೆ ಅಂದರೆ ಪ್ರಜ್ಞಾನ ಸೊ ಈ ಹೆಸರುಗಳು ನೆನಪಿರಲಿ ಪ್ರಜ್ಞಾನ ಪ್ರಜ್ಞಾನ ಏನು ಮಾಡ್ತಂದ್ರೆ ಚಂದ್ರನ ಮೇಲೆ ಹದಿನಾಲ್ಕು ದಿನಗಳ ಕಾಲ ಒಂದು ಪ್ರಯೋಗ ನಡೆಸ್ತೈತಿ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಚಂದ್ರಯಾನ ಎರಡು ಉಡಾಯಿಸಿದ ಸಂಸ್ಥೆಯ ಹೆಸರೇನು ಇದರ ಒಂದು ಹೆಸರೇನೆಂದರೆ ಇಸ್ರೋ ಯಾವ ಸಂಸ್ಥೆಯ ಮೂಲಕ ಚಂದ್ರಯಾನ ಎರಡನ್ನ ಉಡಾಯಿಸಲಾಯ್ತಂತಂದರೆ ಇಸ್ರೋ ಮೂಲಕ ಹಾಗಾದರೆ ಇಲ್ಲಿ ಇಸ್ರೋ ಫುಲ್ ಫಾರ್ಮ್ ನಾವು ನೆನಪಿಡ್ಕೋಬೇಕೈತಿ ಇಸ್ರೋ ಫುಲ್ ಫಾರ್ಮ್ ನೋಡ್ರಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇಸ್ರೋ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಇದು ಸ್ಥಾಪನೆ ಆಗಿದ್ದು ಯಾವಾಗಂದ್ರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇದು ಸ್ಥಾಪನೆ ಆಗೈತಿ ಸ್ಥಾಪಿಸಿದವರು ಯಾರಾದ್ರೆ ವಿಕ್ರಮ್ ಸಾರಾಭಾಯಿ ಅವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ ಎಂಟನೇ ಪ್ರಶ್ನೆ ಚಂದ್ರಯಾನ ಎರಡು ಲ್ಯಾಂಡರ್ನ ಹೆಸರೇನು ಚಂದ್ರಯಾನ ಎರಡರದ್ದು ಲ್ಯಾಂಡರ್ ಹೆಸರೇನು ಸೊ ಇಲ್ಲಿ ಲ್ಯಾಂಡ್ರ ಲ್ ಹೆಸರು ಲ್ಯಾಂಡ್ರ್ ಹೆಸರು ಏನಂದರೆ ವಿಕ್ರಮ್ ಇದರ ಲ್ಯಾಂಡ್ರ್ ಹೆಸರಾಗಿತ್ತು ಸೊ ಇದು ಲ್ಯಾಂಡ್ರ್ ಇಲ್ಲ ಲ್ಯಾಂಡ್ ಆಗುತ್ತಲ್ಲ ಇದು ಲ್ಯಾಂಡರ್ ಅಂತ ಇಲ್ಲಿ ಕಾಣಿಸ್ತಾ ಇದಿಲ್ಲ ಏನಂದ್ರೆ ರೋವರ್ ಇದು ಲ್ಯಾಂಡ್ರದ್ದು ಇದರದ್ದು ಒಂದು ಹೆಸರು ಏನಾಗಿತ್ತು ಅಂದರೆ ವಿಕ್ರಮ್ ಇದರದ್ದು ಹೆಸರಾಗಿತ್ತು ಸೊ ಇದ್ರ ಕೂಡ ಕೆಲಸ ಏನಾಗಿತ್ತು ಅಂದ್ರೆ ಚಂದ್ರನಲ್ಲಿ ಹದಿನಾಲ್ಕು ದಿನಗಳ ಕಾಲ ಕಾಲಯುತನ ಕಾರ್ಯಾಚರಣೆಯನ್ನು ಮಾಡಲೇ ಮಾಡಲಿದೆ ಸೊ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರು ಅಂದ್ರೆ ಕೆ ಶಿವನ್ ಇವರು ಇದ್ದಾರ ಕೆ ಶಿವನ್ ಇವರು ಇಸ್ರೋದ ಎಷ್ಟನೇ ಅಧ್ಯಕ್ಷರಂದ್ರೆ ಹತ್ತನೇ ಅಧ್ಯಕ್ಷರಾಗಿದ್ದಾರೆ ಇವರು ಜನವರಿ ಹದಿನೈದು ಎರಡು ಸಾವಿರದ ಹದಿನೆಂಟರಿಂದ ಇಸ್ರೋದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಹತ್ತನೇ ಪ್ರಶ್ನೆ ಚಂದ್ರಯಾನ ಎರಡು ಯೋಜನೆ ಒಟ್ಟು ಮೊತ್ತ ಅಥವಾ ಒಟ್ಟು ವೆಚ್ಚ ಎಷ್ಟು ಅಂತ ಕೇಳ್ತಾರೆ ಚಂದ್ರ ಎರಡ ಎರಡರ ಯೋಜನೆ ಒಟ್ಟು ವೆಚ್ಚ ಎಷ್ಟಂದರೆ ಒಂಬೈನೂರ ಎಪ್ಪತ್ತೆಂಟು ಕೋಟಿ ಆಪ್ಷನ್ಸ್ ಡಿ ಒಂಬೈನೂರ ಎಪ್ಪತ್ತೆಂಟು ಕೋಟಿ ಈ ಒಂದು ಯೋಜನೆಯ ವೆಚ್ಚ ಆಗೈತಿ ಹತ್ ಹನ್ನೊಂದನೇ ಪ್ರಶ್ನೆ ಇಸ್ರೋನ ಮುಖ್ಯ ಅಥವಾ ಕೇಂದ್ರ ಕಚೇರಿ ಇಲ್ಲಿದೆ ಇಸ್ರೋನ ಕೇಂದ್ರ ಕಚೇರಿ ಇಲ್ಲಿದೆ ಇಸ್ರೋನ ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಐತಿ ಸೊ ಬೆಂಗಳೂರ್ದು ಸರಿಯಾದ ಉತ್ತರ ಆಕೈತಿ ಸೊ ಹಾಗಾದರೆ ಉಡಾವಣ ಉಡಾವಣಾ ಕೇಂದ್ರ ಇಲ್ಲೈತಿ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿ ಆದರೆ ಉಡಾವಣಾ ಕೇಂದ್ರ ಇಲ್ಲಿತ್ತಂದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಐತಿ ಮುಖ್ಯ ಕಚೇರಿ ಯಾವುದಂತ ಕೇಳಿದ್ರೆ ನಮ್ಮ ಬೆಂಗಳೂರು ಉಡಾವಣಾ ಕೇಂದ್ರ ಯಾವುದಂತ ಕೇಳಿದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಹನ್ನೆರಡನೇ ಪ್ರಶ್ನೆ ಚಂದ್ರಯಾನ ಎರಡು ಯಾವ ಉಡಾವಣಾ ಸ್ಥಳದಿಂದ ಉಡಾವಣೆ ಮಾಡಲಾಯಿತು ಸೊ ಇಲ್ಲಿ ನೋಡಿ ಏನಕ್ಕೆ ಕೇಳಿದೆವಲ್ಲ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಶ್ರೀಹರಿಕೋಟ ಆಂಧ್ರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಶ್ರೀಹರಿಕೋಟ ಆಂಧ್ರ ಪ್ರದೇಶ್ ಹದಿಮೂರನೇ ಪ್ರಶ್ನೆ ಚಂದ್ರನ ಮೇಲೆ ಮೊದಲು ನಡೆದ ವ್ಯಕ್ತಿ ಯಾರು ಅಥವಾ ಚಂದ್ರನ ಚಂದ್ರನ ಮೇಲೆ ಮೊದಲ ಕಾಲಿಟ್ಟ ವ್ಯಕ್ತಿ ಯಾರು ಸೊ ಉತ್ತರ ನೀಲ್ ಆರ್ಮ್ಸ್ಟ್ರಾಂಗ್ ಇಲ್ಲಿ ನೀರಲ್ಲ ಆರ್ಮ್ಸ್ಟ್ರಾಂಗ್ ಸ್ಟ್ರಾಂಗ್ ಯಾರಂದ್ರೆ ಇಲ್ಲಿ ಇದರಲ್ಲ ಇವರು ನೀಲ್ ಆರ್ಮ್ಸ್ಟ್ರಾಂಗ್ ಇಲ್ಲಿ ಬುಜ್ ಅಲ್ಡ್ರೀನ್ ಮತ್ತು ಮಿಚೆಲ್ ಕೊಲಿನ್ಸ್ ಈ ಮೂರು ಜನನು ಚಂದ್ರನ ಮಾಡಿ ಹೋಗಿ ಚಂದ್ರಕ್ಕೆ ಹೋಗಿದ್ರು ಬಟ್ ಮೊದಲನೇ ಬಾರಿಗೆ ಕಾಲಿಟ್ಟವರು ಯಾರಂದ್ರೆ ಚ ನೀರ್ ಆರಾಮ್ ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲನ್ನು ಇಡ್ತಾರ ಹದಿನಾಲ್ಕನೇ ಪ್ರಶ್ನೆ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಇಸ್ರೋದ ಮೊದಲ ಅಧ್ಯಕ್ಷರು ಯಾರಂದ್ರೆ ವಿಕ್ರಮ್ ಸಾರಾಭಾಯಿ ವಿಕ್ರಮ್ ಸಾರಾಭಾಯಿ ಇಸ್ರೋದ ಮೊದಲ ಅಧ್ಯಕ್ಷರು ಮತ್ತು ಇವರು ಇಸ್ರೋವನ್ನು ಸ್ಥಾಪಿಸಿದವರು ಇವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರವರೆಗೂ ಇಸ್ರೋದ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾರ ಹದಿನೈದನೇ ಪ್ರಶ್ನೆ ಭಾರತದ ಮೊದಲ ಉಪಗ್ರಹದ ಹೆಸರೇನು ತುಂಬಾ ಇಂಪಾರ್ಟೆಂಟು ತುಂಬ ಪರೀಕ್ಷೆಯಲ್ಲಿ ಕೇಳಿದರೆ ಸೊ ಆರ್ಯಭಟ ಭಾರತದ ಮೊದಲ ಉಪಗ್ರಹದ ಹೆಸರೇನು ಕೇಳಿದರೆ ಆರ್ಯಭಟ ಸೊ ಆರ್ಯಭಟ ಉಡಾವಣೆ ಮಾಡಿದ್ದು ಯಾವಾಗಂದ್ರೆ ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆರ್ಯಭಟ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿತ್ತು ಹದಿನಾರನೇ ಪ್ರಶ್ನೆ ಚಂದ್ರಯಾನ ಎರಡು ಯಾವ ದಿನದಂದು ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪುತ್ತದೆ ಯಾವಾಗಂದ್ರೆ ಡಿಶೆಂಬರ್ ಏಳರಂದು ಡಿಸೆಂಬರ್ ಏಳರಂದು ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪ್ತೈತಿ ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ ಯಾವ ದಿನದಂದು ಡಿಸೆಂಬರ್ ಏಳರಂದು ದಕ್ಷಿಣ ಧ್ರುವಕ್ಕೆ ತಲುಪ್ತೈತಿ ಹದಿನೇಳನೇ ಪ್ರಶ್ನೆ ಭಾರತವು ಚಂದ್ರನ ಮೇಲೆ ಉಪಗ್ರಹ ಉಡಾವಣೆ ಮಾಡಿದ ಎಷ್ಟನೇ ರಾಷ್ಟ್ರವಾಗಿದೆ ಆಪ್ಷನ್ಸ್ ಆಪ್ಷನ್ಸ್ ಎ ಮೂರು ಆಪ್ಷನ್ಸ್ ಬಿ ಐದು ಆಪ್ಷನ್ ಸಿ ಆರು ಆಪ್ಷನ್ಸ್ ಡಿ ನಾಲ್ಕು ಸೊ ಈ ಒಂದು ನಾಲ್ಕು ಪ್ರಶ್ನೆ ಈ ಒಂದು ನಾಲ್ಕು ಆಪ್ಷನ್ಸಲ್ಲಿ ಅಥವಾ ಈ ಹದಿನೇಳನೇ ಪ್ರಶ್ನೆಗೆ ಇದಕ್ಕೆ ನಾನು ಉತ್ತರ ಮಾಡಲ್ಲ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಎಷ್ಟನೇ ರಾಷ್ಟ್ರ ಅಂತ ನೀವು ಕಾಮೆಂಟ್ ಮಾಡಿ ಏನಿದೆ ಪ್ರಶ್ನೆ ಅಂದರೆ ಭಾರತವು ಚಂದ್ರನ ಮೇಲೆ ಉಪಗ್ರಹ ಉಡಾವಣೆ ಮಾಡಿದ ಎಷ್ಟನೇ ರಾಷ್ಟ್ರವಾಗಿದೆ ಸೊ ಈ ಪ್ರಶ್ನೆಗೆ ನೀವು ಉತ್ತರ ನೀ ನೀಡಬೇಕಾಗುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಹೋಗಿ ಕಾಮೆಂಟ್ ಮಾಡಿರಿ ಹದಿನೆಂಟನೇ ಪ್ರಶ್ನೆ ಕೇಂದ್ರ ಸಚಿವ ಸಂಪುಟದಲ್ಲಿ ಬಾಹ್ಯಾಕಾಶ ಖಾತೆಯನ್ನು ಹೊಂದಿದವರು ಯಾರು ಕೇಂದ್ರ ಸಚಿವ ಸಂಪುಟದಲ್ಲಿ ಬಾಹ್ಯಾಕಾಶ ಖಾತೆಯನ್ನು ಹೊಂದಿದವರು ಯಾರಂದ್ರೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಬಾಹ್ಯಾಕಾಶ ಖಾತೆಯನ್ನು ಹೊಂದಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಚಂದ್ರಯಾನ ಎರಡು ಉಪಗ್ರಹದ ಒಟ್ಟು ತೂಕ ಎಷ್ಟು ಚಂದ್ರಯಾನ ಎರಡು ಉಪಗ್ರಹದ ಒಟ್ಟು ತೂಕ ಎಷ್ಟು ಅಂದರೆ ಮೂರು ಪಾಯಿಂಟ್ ಎಂಟು ಟನ್ ಅಥವಾ ಮೂರು ಸಾವಿರದ ಎಂಟುನೂರ ಐವತ್ತು ಕೆ ಜಿ ಇದರದ ಒಟ್ಟು ತೂಕ ಆಗೈತಿ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಚಂದ್ರಯಾನ ಎರಡು ಸಂಪೂರ್ಣವಾಗಿ ಮುಗಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಇದು ಎಷ್ಟು ದಿವಸ ಅಂದರೆ ಐವತ್ನಾಲ್ಕು ದಿವಸಗಳು ಡಿಸೆಂಬರ್ ಏಳಕ್ಕೆ ತನ್ನ ಕಾರ್ಯವನ್ನು ಮುಗಿಸ್ತೈತಿ ಸೊ ಅಲ್ಲಿ ಹೋಗಿ ತಲುಪುತ್ತೆ ಡಿಸೆಂಬರ್ ಏಳಕ್ಕೆ ತಲುಪುತ್ತೆ ಒಟ್ಟು ಎಷ್ಟು ದಿವಸ ಆಗುತ್ತೆ ಅಂದ್ರೆ ಅಲ್ಲಿ ತಲುಪಾಗ ಐವತ್ನಾಲ್ಕು ದಿವಸಗಳೇ ಬೇಕಾಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಇಸ್ರೋ ಬಾಹ್ಯಾಕಾಶ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಇಸ್ರೋ ಇಸ್ರೋ ಬಾಹ್ಯಾಕಾಶ ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಇಸ್ರೋ ಒಂದು ಪ್ರಾರಂಭವಾಗಿತ್ತು ಇದರ ಒಂದು ಮೊದಲ ಅಂದ್ರೆ ವಿಕ್ರಮ್ ಸಾರಾಭಾಯಿ ಅಥವಾ ಮೊದಲ ಅಧ್ಯಕ್ಷತ್ವ ಇಸ್ರೋನ ಸ್ಥಾಪಿಸಿದವರು ಯಾರಂದ್ರೆ ವಿಕ್ರಮ್ ಅವರು ಇಪ್ಪತ್ತೆರಡನೇ ಪ್ರಶ್ನೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಚಂದ್ರನ ಬಗ್ಗೆ ಅಧ್ಯಯನವನ್ನು ಮಾಡೋದಕ್ಕೆ ಏನಂತ ಅಂದ್ರೆ ಸೆಲೆನೋಗ್ರಾಫಿ ಅಂತ ಕರೀತಾರೆ ಏನಂತ ಕರಿತಾರೆ ಅಂದರೆ ಸೆಲೆನೋಗ್ರಾಫಿ ಅಂತ ಕರೀತಾರೆ ಸೊ ಅದೇ ರೀತಿಯಾಗಿ ಇಪ್ಪತ್ತ್ಮೂರನೇ ಪ್ರಶ್ನೆ ಚಂದ್ರಯಾನ ಒಂದು ಉಡಾವಣೆ ಮಾಡಿದ ದಿನಾಂಕ ಚಂದ್ರಯಾನ ಒಂದು ಎರಡಲ್ಲ ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಿದ ದಿನಾಂಕ ಯಾವುದಂತ ಅಂದರೆ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಎಂಟು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಎಂಟರಲ್ಲಿ ಪಿ ಎಸ್ ಎಲ್ ವಿ ಎಕ್ಸೆಲ್ ಮೂಲಕ ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಲಾಗಿತ್ತು ಇಪ್ಪತ್ನಾಲ್ಕನೇ ಪ್ರಶ್ನೆ ಜಿ ಎಸ್ ಎಲ್ ವಿಯ ವಿಸ್ತೃತ ರೂಪ ಜಿ ಎಸ್ ಎಲ್ ವಿಯ ವಿಸ್ತೃತ ರೂಪ ಆಪ್ಷನ್ಸ್ ಎ ಜಿಯೋ ಸೈಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ ಮತ್ತು ಇಪ್ಪತ್ತೈದನೇ ಪ್ರಶ್ನೆ ಇಸ್ರೋನ ವಿಸ್ತೃತ ರೂಪ ಇಸ್ರೋನ ವಿಸ್ತೃತ ರೂಪ ಏನಂದರೆ ಇಂಡಿಯನ್ ಸ್ಪೇಸ್ ಆರ್ ರಿಸರ್ಚ್ ಆರ್ಗನೈಜೇಷನ್ ಸರಿಯಾದ ಉತ್ತರ ಆಗುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ ಟ್ವೆಂಟಿ ಫೈವ್ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ದೀವಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ಕೊನೆಯಲ್ಲಿ ನೀವು ನಮ್ಮ ಚ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಅಂದ್ರೆ ಈ ಕೆಳಗಡೆ ಕಾಣಿಸುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಇರಲಿ ಸ್ನೇಹಿತರೆ ನಮಗೆ ನೀವು ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಲು ಈ ವಿಡಿಯೋನ ನೀವು ನಿಮ್ಮ ಎಲ್ಲ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ ಓಕೆ ಸ್ನೇಹಿತರೆ ಆದಷ್ಟು ಬೇಗ ಮತ್ತೊಂದು ವಿಡಿಯೋಲಿ ಬಿಟ್ಟಾಗೋಣ ಅಲ್ಲಿವರೆಗೂ